ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಪೆಷಲಾಗಿ ಸ್ಪೈಸಸ್ ಫುಲ್ಲು ಕಬಾಬ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಸ್ಪರ್ಶದ್ದು ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಚಿಕನ್ ಬಂದು 1¼ kg ಇದೆ. ಸೊ ಅಷ್ಟಕ್ಕೆ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡಿರ್ತೀನಿ. ಅದಕ್ಕೆಲ್ಲ ಎಕ್ಸ್ಟ್ರಾ ಸ್ಪೈಸಸ್ ಏನು ಬೇಡ, ಹಾಕಿರ್ತಾರೆ. ಬಟ್ ಸ್ಪೈಸು ಸ್ವಲ್ಪ ಖಾರ ಖಾರವಾಗಿ ತಿನ್ನೋರಿಗೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 1/2 ಸ್ಪೂನು ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕಲರಿಗೆ ಒಂದು ಸ್ವಲ್ಪ ಕಲರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಆರೆಂಜ್ ಕಲರ್ ಅದು. ಮತ್ತು 1 ಸ್ಪೂನು ಪೆಪ್ಪರ್ ಪೌಡರು. ನಾನು ಹೇಳ್ದಂಗೆ ನಾನು ಎಲ್ಲ ಅಡುಗೆಗಳಲ್ಲೂ ಸ್ಪೂನ್ ಯೂಸ್ ಮಾಡಲ್ಲ, ಕೈ ಅಳ್ದಲ್ಲೇ ಹಾಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಎಳ್ಳು. ಎಳ್ಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಳ್ಳು. ಮತ್ತು ಇನ್ನೂ ಎಕ್ಸ್ಟ್ರಾ ನಾನು ಅನಿಸ್ತಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದನ್ನೆಲ್ಲ ಜಜ್ಜಿಬಿಟ್ಟು ಹಾಕ್ತೀನಿ. ಬಟ್ ಇವತ್ತು ನಾನು ಹಾಕಲಿಲ್ಲ, ಜಸ್ಟ್ ಎಳ್ಳು ಮತ್ತು ಕರಿಬೇವು ಹಾಕ್ಬಿಟ್ಟು ಕಲಸ್ಕೊತೀನಿ. ಸೊ ಈಗ ನಾನು ಎಳ್ಳು 1 ಸ್ಪೂನಷ್ಟು ಹಾಕಿರ್ತೀನಿ. ಸೊ ಇಲ್ಲಿ 1½ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕ್ಬಿಟ್ರೆ ಅದೇ ಫ್ಲೇವರ್ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ನು ಎಷ್ಟಿರುತ್ತೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ, 1 ಇಲ್ಲ 1½ ಸ್ಪೂನಷ್ಟು. ಯಾಕಂದರೆ ಕ್ರಿಸ್ಪಿನೆಸ್ ಇರಲಿ ಅಂದ್ಬಿಟ್ಟು, ಸ್ವಲ್ಪ ಬೈಂಡಿಂಗ್ ಚೆನ್ನಾಗಾಗಲಿ. ಮೊಟ್ಟೆನೂ ಹಾಕ್ಕೊಂಡಿರ್ತೀವಿ, ಇನ್ನೂ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಕಾರ್ನ್ಫ್ಲವರ್ನು ಹಾಕೋತಾ ಇದ್ದೀನಿ. ಸೊ ಈಗ ನಾನು ಅದನ್ನೆಲ್ಲ ಹಾಕ್ಕೊಂಡು ಈಗ ನೆಕ್ಸ್ಟು ರುಚಿ ಅದರಲ್ಲೇ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಇನ್ನಷ್ಟು ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ಮೇಲೆ ಸಾಲ್ಟು ಹಾಕೋಬೇಕಾಗತ್ತೆ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸಾಕು. ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಇಡಿಯಷ್ಟು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಅದು ಹೇಳ್ದಂಗೆ ಚಿಕನ್ದು ಸ್ಮೆಲ್ ಇರೋಲ್ಲ, ಕರ್ಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ಸ್ಮೆಲ್ಲು. ಮತ್ತು ತಿನ್ನುವಾಗಲೂ ಕ್ರಿಸ್ಪಿಯಾಗಿ ಆ ಎಲೆ ಎಲ್ಲ ಸಿಗುತ್ತೆ ತಿನ್ನುವಾಗ. ಸೊ ನಾನು ಇದಕ್ಕೆ ಹೇಳ್ದಂಗೆ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೊಂದು ಸರ್ತಿ ಮಾಡಿದಾಗ ಅದು ತೋರಿಸ್ತೀನಿ, ಆ್ಯಡ್ ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಇರುತ್ತೆ, ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಕಲರು ಆಪ್ಷನಲ್ಲಿ ಬೇಕಂದ್ರೆ ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ಹೇಳ್ದಂಗೆ ಕಲರಿಷ್ ಆಗಿರಲಿ ಅಂದ್ಬಿಟ್ಟು ಹಾಕೋತಾ ಇರೋದು ಅಷ್ಟೇ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಈಗ ಚಿಕನ್ ಹೇಳ್ದಂಗೆ 1¼ kg ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರಿನ ಅಂಶ ಇರಬಾರ್ದು ಚಿಕನಲ್ಲಿ, ಫುಲ್ಲು ಏನಂತಾರೆ ಸೋಸ್ಕೊಂಡಿರಬೇಕು. ನೀರು ಬಿಟ್ಕೊಬಿಟ್ರೆ ಕಬಾಬು ಅದು ಏನಂತ ಕಲಸಿರ್ತೀವಲ್ಲ ಹಿಡಿಯಲ್ಲ, ಫುಲ್ಲು ನೀರಿನ ಅಂಶ ಬಿಟ್ಕೊಬಿಡುತ್ತೆ. ಆದಷ್ಟು ಡ್ರೈ ಆಗಿರಬೇಕು. ಆಮೇಲೆ ನೋಡಿ ಹೇಳ್ದಂಗೆ ಫುಲ್ ಎಲ್ಲ, ಆಮೇಲೆ ಎಳ್ಳೂ ಅಷ್ಟೇ ಎಲ್ಲ ಕಲ್ಸಿದ ಮೇಲೂ ಹಾಕೋಬೋದು. ನಾನು ಹೇಗಿದ್ರೂ ಎಲ್ಲ ಒಟ್ಟಿಗೆ ಕಲಿಸಿದ್ನಲ್ವಾ, ಸೊ ಅದಕ್ಕೆ ಆಗಲೇ ಎಳ್ಳೂ ಹಾಕೋಬಿಟ್ಟೆ, ಚೆನ್ನಾಗಿರುತ್ತೆ. ಸೊ ಅಷ್ಟು ಈ ಚಿಕನ್ ಈಟು ಅಂತಾರೆ, ಎಳ್ಳು ಈಟ್ ಅಂತಾರೆ. ಬಟ್ ಯಾವತ್ತೋ ಒಂದು ಯಾವಾಗಲೂ ಒಂದು ಸತಿ ತಿಂದಾಗ ಈಟ್ ಜಾಸ್ತಿ ಆದರೆ ಏನೂ ಅನ್ಸಲ್ಲ, ಟೇಸ್ಟ್ ಅಲ್ವಾ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಎಳ್ಳೆಲ್ಲ ಹಾಕೋದು. ಸೊ ಇದನ್ನ ನಾನು ಕಳಿಸ್ಬಿಟ್ಟು 1½ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಆಚೆನೂ ಇಡ್ಬೋದು, ಇಲ್ಲ ಫ್ರಿಜ್ಜಲ್ಲೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಚಳಿ ಇರುತ್ತಲ್ವಾ, ಸೊ ತಣ್ಣಗಿದ್ದಾಗ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಅಂತ. ಈಗ ನೋಡಿ ನೀರಿನ ಅಂಶ ಎಲ್ಲ ಏನೂ ಇಲ್ಲ, ಹೇಳ್ದಂಗೆ ಫುಲ್ ಎಲ್ಲ ಡ್ರೈ ಮಾಡ್ಕೋಬೇಕು ಚಿಕನ್ ಎಲ್ಲ. ಹಾಗೆ ಮಾಡಿಕೊಂಡ್ರೆ ನಿಮಗೆ ಅದು ನೀರಿನ ಅಂಶ ಫುಲ್ ಇರೋಲ್ಲ, ಫುಲ್ಲು ಥಿಕ್ಕಾಗೆ ಮೆತ್ಕೊಂಡು. ಈಗ ನೋಡಿ ನಾನು ಒಂದೇಲೆ ಪುದೀನ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಅದು ಕಾಯ್ತಾ ಇಲ್ವಾ ಅಂತ ನೋಡೋಕ್ಕೆ ಕಾದಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಅದು ಮಾಡ್ತಾ ಇರೋದು ಸಂಡೆ, ಇನ್ನು ಮಂಡೇಗೆ ತಿನ್ನಲ್ಲ. ಇನ್ನು ಮಿಕ್ಕಿದ್ದು ನಾವು ಯಾವುದೇ ಸಾಂಬಾರುಗಳಿಗೂ ಹಾಕೋಕ್ಕಾಗಲ್ಲ. ನಾನು ಮಿಕ್ಕಿದ್ರೆ ಏನು ಮಾಡ್ತೀನಿ, ವಾರದ ದಿವಸ ಬಿಟ್ಟರೆ ಇನ್ನು ಮತ್ತೆ ಟ್ಯೂಸ್ಡೇ ವೆನಸ್ಡೇ ಆ ಥರ ಎಲ್ಲ ಇದು ಬಾತು ರೈಸ್ ಬಾತ್ ಎಲ್ಲ ಮಾಡಿದಾಗ ಅದಕ್ಕೆ ಮಾತ್ರ ಹಾಕ್ತೀನಿ, ಯಾವುದಕ್ಕೂ ಯೂಸ್ ಮಾಡಿ. ಅದಕ್ಕೆ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, 1¼ ಲೀಟರ್ಗಿಂತನೂ ಕಮ್ಮಿನೇ ಅಂದ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಕಿದ್ರೆ ಅದು ವೇಸ್ಟ್ ಅಲ್ವಾ, ಎಲ್ಲ ಮತ್ತೆ ಚೆಲ್ಲಬೇಕಾಗತ್ತೆ, ಚೆಲ್ಲೋಕೆ ಅಷ್ಟು. ಯಾಕಂದರೆ ಎಣ್ಣೆ ರೇಟ್ ಈಗ ಎಷ್ಟಾಗಿದೆ ಗೊತ್ತಾ, ತುಂಬ ಜಾಸ್ತಿ ಆಗಿದೆ. ಸೊ ಎಷ್ಟು ಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಇಲ್ಲಿ ಚಿಕ್ಕ ಬಾಣಲಿನೇ ತೊಗೊಂಡಿದ್ದೀನಿ, ಸೊ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಕಾಯೋಣ. ಸೊ ಅಲ್ಲಿವರೆಗೂ ಹೇಳ್ತೀನಿ, ನನ್ನ ವೀಡಿಯೋದಲ್ಲೆಲ್ಲ ಡೈಲಾಗ್ ಇದು ಡೈಲಿ ಡೈಲಾಗ್ ಆಗಿಬಿಟ್ಟಿದೆ. ಸೊ ಯಾರೆಲ್ಲ ನನ್ನ
ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಲ್ವಾ, ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮ್ಮ ವ್ಯೂಸ್ ಎಲ್ಲ ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಈಗೀಗ ಒಂದೊಂದೇ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಅಂಗಡಿ ವ್ಯಾಪಾರ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಆ ಟೈಮಲ್ಲಿ ವೀಡಿಯೋ ಮಾಡಿ ಎಡಿಟ್ ಮಾಡೋಕ್ಕಂತೂ ಯಾಕೆ ಹೇಳಿದ್ರು ತುಂಬ ಕಷ್ಟ ನನಗಂತೂ. ಯಾಕಂದರೆ ಎಲ್ಲ ಮೇಂಟೈನ್ ಮಾಡಬೇಕಲ್ಲ, ಈ ಕಡೆ ಅಂಗಡಿಗೂ ಹೋಗಿ ವ್ಯಾಪಾರ ಮಾಡಬೇಕು, ಮನೇಲಿ ಕೆಲಸ, ಮಕ್ಕಳು ಒಬ್ಬ ಸ್ಕೂಲ್ಗೆ ಹೋಗ್ತಾನೆ ಅಷ್ಟೇ ಈಗ ಅವನು ಎಲ್ ಕೆ ಜಿ, ಸೊ ಅವ್ರನ್ನೆಲ್ಲ ನೋಡಿಕೊಂಡು ಮಧ್ಯದಲ್ಲ ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನೋಡಿ ನನಗೆ ಇದ್ದಿದ್ದು ಖುಷಿಯಾಗುತ್ತೆ. ಇನ್ನೂ ನಮಗೂ ನಮ್ಮನ್ನ ನೋಡಿ ನಮ್ಮ ವಿಡಿಯೋ ನೋಡಿ ಇಷ್ಟು ಜನ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದೆ, ನಮಗೂ ಒಂಥರ ಖುಷಿಯಾಗುತ್ತೆ. ಸೊ ಅದೇ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನನ್ನ ವೀಡಿಯೋಸ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ವೀಡಿಯೋ ಮಿಸ್ ಆಗೋಲ್ಲ, ಹಾಕೇ ಹಾಕ್ತೀನಿ ನಾನು. ಸೊ ಸಪೋರ್ಟ್ ಮಾಡ್ತಾಯಿರಿ, ಎನ್ಕರೇಜ್ ಮಾಡ್ತಾಯಿರಿ. ಸೊ ಅಷ್ಟೇ, ತುಂಬ ಥ್ಯಾಂಕ್ಸ್. ಸೊ ಈ ರೀತಿ ನೋಡಿ ಚಿಕನ್ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಕಲಸಿದ್ಮೇಲ. ಸೊ ನೋಡಿ ಆ ಎಳ್ಳು ಅದೆಲ್ಲ ಹಾಕಿದ್ನಲ್ವ, ಸೊ ಅದೆಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಟಿಲ್ಲ, ಚೆನ್ನಾಗಿ ಅಂಟ್ಕೊಂಡಿದೆ. ಕರಿಬೇವನ್ನು ಅಷ್ಟೇ, ಅದಕ್ಕೂ ಚೆನ್ನಾಗಿ ಅಂಟಿದೆ. ಮತ್ತು ಕೆಲವರು ಗಸಗಸೆ ಹಾಕೋತಾರೆ ಕೇಳ್ದಂಗೆ, ಈಗ ನಮ್ಮ ಅಂಗಡಿಗೆ ಬರ್ತಾರೆ ಒಬ್ಬರು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿ, ಒಬ್ಬರು ಐಟಮ್ ತಗೊಂಡು ಹೋಗ್ದ್ರೇ ರೆಸಿಪಿನೂ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವೊಂದು ರೆಸಿಪಿ ನಾನು ಟ್ರೈ ಮಾಡ್ತಾ ಇರ್ತೀನಿ, ಅವ್ರು ಹೇಳಿರ್ತಾರಲ್ವ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಐಟಮ್ಗೆ ಈ ಐಟಮ್ ಹಾಕಿ, ಅಡುಗೆಗೆ ಇದೊಂದು ಆ್ಯಡ್ ಮಾಡಿ ಅಂತ ಒಂದೊಂದು ಟಿಪ್ಸು ಹೇಳ್ತಾ ಇರ್ತಾರೆ. ಅವರು ಮಾಡಿರೋ ಅಡುಗೆಗಳಿಗೆ ಅವರವ್ರ ಟಿಪ್ಸ್ ಓನ್ ಟಿಪ್ಸ್ ಹಾಕಿ ಪ್ರಯೋಗ ಮಾಡಿರ್ತಾರೆ, ಅದು ಚೆನ್ನಾಗಿ ಬಂದಿರುತ್ತೆ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ, ಅದನ್ನು ಬಂದು ನಮ್ಮ ಅಂಗಡೀಲಿ ಇರ್ತೀನಲ್ವ, ಸೊ ಆಗ ಹೇಳ್ಕೊತಾರೆ. ನಾನು ಎಲ್ಲನೂ ಟ್ರೈ ಮಾಡೋಕ್ಕೆ ಹೋಗೋಲ್ಲ. ಹೌದಾ, ಸರಿ ಸರಿ, ಅಂದರೆ ಅವರ ಅಭಿಪ್ರಾಯನೂ ಹೇಳ್ಕೊತಾರಲ್ವಾ, ಅದು ಒಂಥರ ಖುಷಿಯಾಗುತ್ತೆ. ಸೊ ಈ ರೀತಿ ಅಂಗಡೀಲಿ ಬಂದಾಗ ಹೇಳ್ಕೊತಾ ಇರ್ತಾರೆ. ಸೊ ನೋಡಿ ಈಗ ಚೆನ್ನಾಗಿ ಅದು ಫ್ರೈ ಆಗಬೇಕು. ಏನು ಗೊತ್ತಾ, ಕಬಾಬ್ ಮಾಡುವಾಗ ಹಾಕುವಾಗ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಟ್ಟಿರಿ, ಸ್ವಲ್ಪ ಬೇಯ್ತಾ ಇರುವಾಗ ಹಂಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಒಳಗಡೆ ಏನಾಗ್ಬಿಡುತ್ತೆ, ಮೇಲ್ಗಡೆ ಚೆನ್ನಾಗಿ ಬೆಂದಿದ್ದಂಗೆ ಇರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಆದಷ್ಟು ಸ್ವಲ್ಪ ಲೈಟಾಗೆ ಮೀಡಿಯಮಲ್ಲಿ ಫ್ರೈ, ಸಾರಿ ಮೀಡಿಯಮಲ್ಲಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಗ ನಿಮಗೆ ಕಬಾಬು ಚೆನ್ನಾಗೆ ಸೀದೋಗೋದು ಇಲ್ಲ, ಚೆನ್ನಾಗಿ ಬೆಂದು ಇರುತ್ತೆ, ಕಲರು ಅಷ್ಟೇ. ನೋಡಿ ಈ ರೀತಿ ಕಬಾಬ್, ಏನು ಗೊತ್ತಾ ಫ್ರೆಂಡ್ಸ್, ಬಿಸಿ ಇದ್ದಾಗಿ ತಿಂದರೆ ಸರಿ, ಕಬಾಬ್ ಅಂತೆ ಅಲ್ಲ ಯಾವುದೇ ಅಡುಗೆ ನಾವು ಮಾಡಿದ್ರು, ಎಕ್ಸ್ಪೆಷಲಿ ನಾನ್ ವೆಜಲ್ಲಂತೂ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಸರಿ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ನೋಡಿದ್ರೆ, ಮಟನ್ ಸಾಂಬಾರು ಬಿಸಿ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ, ಅದೇ ನೀನು ತಣ್ಣಗಾಗಿದ್ದಾಗ ತಿಂದರೆ ಟೇಸ್ಟು ಇರೋಲ್ಲ, ಮತ್ತು ಅದು ತಿನ್ನಬೇಕು ಅಂತಲೂ ಅನ್ಸಲ್ಲ. ಈಗ ನೋಡಿ ಲಾಸ್ಟಲ್ಲಿ ಫ್ರೈ ಇದ್ದಲ್ಲ ಮಿಕ್ಕಿತಲ್ಲ, ನಾನು ಮತ್ತೆ ಅದ ಮೇಲೇ ಹಾಕ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆ ಟೈಮ್ ಸ್ವಲ್ಪನೇ ಮಾಡಿದ್ದೆ, ನೋಡಿ ಈ ರೀತಿ ಇತ್ತು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಈ ರೀತಿ ಡಿಫ್ರೆಂಟ್ ಆಗಿರೋ ಕಬಾಬ್ನ ಟ್ರೈ ಮಾಡೋದೇ ಇರಬೇಡಿ. ಸೊ ಒಂದು ಸತಿ ಆದರೂ ಟ್ರೈ ಮಾಡಿ ನೋಡಿ, ಓಕೆನಾ?